ಅದೆಷ್ಟು ಬಾರಿ ಸುದ್ದಿ ಮಾಡಿದ್ರೂ ಹೆದ್ದಾರಿಗಳ ಸಮಸ್ಯೆ ಮಾತ್ರ ಕಡಿಮೆಯಾಗುವ ಲಕ್ಷಣ ಕಾಣ್ತಾ ಇಲ್ಲ. ಇದೀಗ ಮಾಣಿ ಮೈಸೂರು ರಾಜ್ಯ ಹೆದ್ದಾರಿಯ ಪುತ್ತೂರಿನಲ್ಲಿರುವ ಪತ್ರಾವು ಜಂಕ್ಷನ್ ಅಪಾಯದ ಕೇಂದ್ರ ಬಿಂದುವಾಗಿ ಬದಲಾಗಿದೆ. ಪ್ರತಿದಿನವೂ ಇಲ್ಲಿ ಒಂದಲ್ಲ ಒಂದು ಅಪಘಾತ ಸಂಭವಿಸುತ್ತಾ ಇದ್ದು ಹತ್ತಾರು ಜೀವಗಳು ಅಪಘಾತಗಳಿಗೆ ಬಲಿಯಾಗ್ತಿದೆ. ಈ ಜಂಕ್ಷನ್ ಮರಣಕೂಪವಾಗಲು ಅಸಲಿ ಕಾರಣ ಏನು ಗೊತ್ತಾ? ಈ ವರದಿ ನೋಡಿ. ಇದು ಮಾಣಿ ಮೈಸೂರು ಸಂಪರ್ಕಿಸುವ ರಾಜ್ಯ ಹೆದ್ದಾರಿಯಲ್ಲಿ ಬರುವ ಪುತ್ತೂರು ನಗರದ ಪತ್ರಾವು ವೃತ್ತ. ಅಗಲವಾಗಿ ವಿಸ್ತಾರವಾಗಿ ಹಬ್ಬಿರುವ ಈ ರಸ್ತೆಯಲ್ಲಿ ವಾಹನಗಳು ಯಾವ ದಿಕ್ಕಿನಿಂದ ಬರುತ್ತೋ ಎಂಬುದನ್ನು ಊಹಿಸುವುದು ಕೂಡ ಅಸಾಧ್ಯವಾಗಿದೆ. ಹೌದು, ಹೆದ್ದಾರಿಯ ಅಗಲೀಕರಣ ಹಾಗೂ ಅಭಿವೃದ್ಧಿ ಕಾಮಗಾರಿ ನಡೆದ ಬಳಿಕ ಪುತ್ತೂರು ನಗರದ ಮೂಲಕ ಮೈಸೂರು ಹಾದು ಹೋಗುವ ವಾಹನಗಳು ಇದೀಗ ಬೈಪಾಸ್ ರಸ್ತೆಯ ಮೂಲಕ ನೇರವಾಗಿ ತೆರಳುವ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈ ಬೈಪಾಸ್ ರಸ್ತೆಯು ಪತ್ರಾವು ಸರ್ಕಲ್ ಬಳಿ ಪುತ್ತೂರು ನಗರದ ಒಳಗೆ ಬರುವ ರಸ್ತೆಯನ್ನ ಸೇರುತ್ತದೆ. ರಸ್ತೆ ಅಗಲೀಕರಣಗೊಂಡರೂ ಹಿಂದೆ ಇದ್ದ ವೃತ್ತವೇ ಏಕಲು ಇರುವ ಕಾರಣ ಅತ್ಯಂತ ಅಗಲವಾದ ರಸ್ತೆಗೆ ಅತಿ ಕಿರಿದಾಗಿರುವ ಈ ವೃತ್ತ ಯಾವುದೇ ರೀತಿಯ ಪರಿಣಾಮ ಬೀರದ ಕಾರಣ ಪ್ರತಿನಿತ್ಯವೂ ಇಲ್ಲಿ ಒಂದಲ್ಲ ಒಂದು ಅವಘಡಗಳು ಸಂಭವಿಸುತ್ತಿವೆ. ಪುತ್ತೂರು ಪೇಟೆ ಕಡೆಯಿಂದ ಬರುವ ವಾಹನಗಳು ಹಾಗೂ ರಾಜ್ಯ ಹೆದ್ದಾರಿಯಲ್ಲಿ ಹಾದು ಹೋಗುವ ವಾಹನಗಳು ಸರಿಯಾದ ಮಾರ್ಗಸೂಚಿ ಇಲ್ಲದ ಕಾರಣ ಗೊಂದಲಕ್ಕೆ ಸಿಲುಕಿ ಈ ಜಂಕ್ಷನ್ ಇದೀಗ ಮರಣ ಕೂಪವಾಗಿ ಬದಲಾಗಲು ಆರಂಭಿಸಿದೆ. ಅಲ್ಲದೆ ಪಾದಾಚಾರಿಗಳಿಗೂ ಯಾವ ಕಡೆಯಿಂದ ವಾಹನಗಳು ಬರುತ್ತಿವೆ ಎನ್ನುವ ಲೆಕ್ಕಾಚಾರವೂ ಸಿಗದ ಕಾರಣ ಹೆಚ್ಚಿನ ಸಂಖ್ಯೆಯ ಪಾದಾಚಾರಿಗಳು ಈ ಸರ್ಕಲ್ನಲ್ಲಿ ನಡೆಯುವ ಅಪಘಾತಕ್ಕೆ ಬಲಿಯಾಗುತ್ತಿದ್ದಾರೆ. ಈ ಸರ್ಕಲ್ ಸರಿಯಾಗಿ ಇಲ್ಲ, ಮತ್ತೆ ಅದೇ ರೀತಿ ದಿನಗಳು ಆಕ್ಸಿಡೆಂಟ್ ಆಗ್ತಾ ಇದೆ. ಸಂಬಂಧಪಟ್ಟವರು ತಕ್ಷಣ ಆದಷ್ಟು ಬೇಗ ಇದನ್ನು ವ್ಯವಸ್ಥೆ ರೀತಿಯಲ್ಲಿ ಮಾಡಬೇಕು. ಮತ್ತೆ ದಿನಗಳು ಅಲ್ಲಿ ಸಿಗ್ನಲ್ ಕೂಡ ಇಲ್ಲ, ಯಾವುದೇ ವ್ಯವಸ್ಥೆ ಕೂಡ ಇಲ್ಲ. ದಿನಗಳು ಪ್ರತಿ ದಿವಸ ಕೂಡ ಆಕ್ಸಿಡೆಂಟ್ ಆಗ್ತಾ ಇರ್ತದೆ. ಮತ್ತೆ ಟ್ರಾಫಿಕ್ ರೂಲ್ಸನ್ನು ಕೂಡ ಪಾಲಿಸ್ ಸ್ವಲ್ಪ ಕಮ್ಮಿಯಾಗಿದೆ. ಇದಕ್ಕೆ ಸಂಬಂಧಪಟ್ಟವರು ತಕ್ಷಣ ಇದನ್ನು ಸರಿ ಮಾಡಿ ವ್ಯವಸ್ಥೆ ಮಾಡಿ. ಮಾಣಿ ಹಾಗೂ ಮೈಸೂರು ಕಡೆಯಿಂದ ಬರುವ ಕೆಲವು ವಾಹನಗಳು ಬೈಪಾಸ್ ರಸ್ತೆಯ ಮೂಲಕ ನೇರವಾಗಿ ಮಂಗಳೂರಿಗೆ ಹಾದು ಹೋದ್ರೆ ಇನ್ನು ಕೆಲವು ವಾಹನಗಳು ನೇರವಾಗಿ ಪುತ್ತೂರು ಪೇಟೆ ಸಂಪರ್ಕಿಸುವ ರಸ್ತೆಯಲ್ಲಿ ಹಾದು ಹೋಗುತ್ತವೆ. ಇದರಿಂದಾಗಿ ಪುತ್ತೂರು ಪೇಟೆಯಿಂದ ಬರುವಂತಹ ವಾಹನಗಳಿಗೆ ಎದುರುಗಡೆಯಿಂದ ಬರುವ ವಾಹನಗಳು ಯಾವ ಕಡೆಗೆ ಬರುತ್ತಿವೆ ಎನ್ನುವ ಲೆಕ್ಕಾಚಾರವೂ ಸಿಗದೆ ಇಲ್ಲಿನ ಹೆಚ್ಚಿನ ಸಂಖ್ಯೆಯಲ್ಲಿ ಅಪಘಾತಗಳು ಸಂಭವಿಸ್ತಾ ಇದೆ. ರಸ್ತೆ ಸಾಕಷ್ಟು ಅಗಲವಿದ್ದರೂ ಸರಿಯಾದ ಮಾರ್ಗಸೂಚಿ ಡಿವೈಡರ್ಗಳನ್ನ ಸಮರ್ಪಕವಾಗಿ ಅಳವಡಿಸದೆ ಇದ್ದ ಕಾರಣ ಪ್ರತಿನಿತ್ಯ ಈ ಜಂಕ್ಷನ್ ನಲ್ಲಿ ಅಪಘಾತಗಳು ಸಂಭವಿಸುವುದಕ್ಕೆ ಮುಖ್ಯ ಕಾರಣವೂ ಆಗಿದೆ. ಈಗ ದೂರದಿಂದ ಬರುವ ಲಾರಿಯವರಿಗೆ, ಕಾರ್ನವರಿಗೆ, ಈಗ ಮಡಿಕೇರಿ ಕಡೆಯಿಂದ ಬರುವವರಿಗೆ ಸಂಭವಿಸಿದ್ರು. ಇದು ಈ ಸರ್ಕಲ್ ಆದ್ಮೇಲೆ ತುಂಬ ಇಲ್ಲಿ ಸಣ್ಣ ಪುಟ್ಟ ಆಕ್ಸಿಡೆಂಟ್ ತುಂಬ ಆಗಿದೆ. ಅದಲ್ಲದೆ ನಿನ್ನೆ ಮೊನ್ನೆ ಎಲ್ಲ ಡೆತ್ ಆಗಿದೆ, ಎರಡು ಮೂರು ಡೆತ್ ಆಗಿದೆ, ಹಾಗೆ ಅದರ ಮುಂಚೆ ಸಹ ಆಗಿದೆ. ಅದೇ ಇದರ ಬಗ್ಗೆ ಒಂದು ಸೂಕ್ತ ಕ್ರಮವನ್ನು ಸಂಬಂಧಪಟ್ಟ ಇಲಾಖೆಯವರು ಇದನ್ನು ಆದಷ್ಟು ಬೇಗ ಮುಂದರಿಸಬೇಕು. ಮತ್ತು ಈ ಸರ್ಕಲ್ನ ಅದರ ಒಂದು ಕ್ರಮ ಮುಂಚೆ ಅದು ಹೇಗೆ ಉಂಟು, ಅದು ಸರಿಯಾಗಿ ಅದ ಒಂದು ಪಾಯಿಂಟಲ್ಲಿ ಇಲ್ಲ. ಅದು ಇಲ್ಲಿ ಜಾಗ ತುಂಬ ಉಂಟು, ಆದರೆ ಅದನ್ನು ಯಾವ ಕಡೆಗೆ ಇದು ಮಾಡಿ ತಿರುಗಿದ್ದಾರೋ ಗೊತ್ತಿಲ್ಲ. ಅದನ್ನು ಸೂಕ್ತ ಕ್ರಮ ಆದಷ್ಟು ಬೇಗ ಮಾಡಬೇಕಂತ ನಮ್ಮ ಮೊದಲು ಸಿಂಗಲ್ ರೋಡ್ ಇದ್ದ ಸರ್ಕಲ್ ಅದು. ಈಗ ಏನಾಯ್ತು ಅಂತ ಹೇಳಿದರೆ ಡಬಲ್ ರೋಡ್ ಆದ ಮೇಲೆ ತುಂಬ ಆಕ್ಸಿಡೆಂಟ್ ಆಗ್ತಾ ಉಂಟು. ಮತ್ತು ಡೈಲಿ ಆಕ್ಸಿಡೆಂಟ್ ಆಗ್ತದೆ, ಒಟ್ಟಾರೆ ಗಾಡಿಗಳು ಹಿಗ್ಗಮುಗ್ಗ ಬರ್ತಾರೆ. ಅವ್ರಿಗೆ ಎಂತ ಅಂತ ಗೊತ್ತಾಗ್ತಾ ಇಲ್ಲ. ಈಗ ಕಂಪಿಸ್ ಅಂತ ಇದೆ ಅಣ್ಣ ಒಟ್ಟು ನಿನ್ನೆ ಸಹ ಒಂದು ಇಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು. ನಮಗೆ ನೋಡುವಾಗಲೇ ತಲೆಬಿಸಿ ಆಗ್ತದೆ, ಯಾವ ಕಡೆಯಿಂದ ಬರಬೇಕು ಏನು ಮಾಡಬೇಕು ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ವಾಹನ ಓಡಿಸೋರಿಗೆ. ಅದಕ್ಕೆ ಸಂಬಂಧಪಟ್ಟವರು ಇದನ್ನು ಕೂಡಲೇ ಕ್ರಮ ಕೈಗೊಳ್ಳಬೇಕು. ದಿನಂಪ್ರತಿ ಅವಘಡಕ್ಕೆ ಕಾರಣವಾಗ್ತಾ ಇರುವ ಪತ್ರಾವು ಜಂಕ್ಷನ್ನಲ್ಲಿ ಸೂಕ್ತ ವ್ಯವಸ್ಥೆ ಕಲ್ಪಿಸುವ ಕಾಮಗಾರಿ ತಕ್ಷಣ ನಡೆಯಬೇಕಿದೆ. ಇಲ್ಲದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಈ ಜಂಕ್ಷನ್ ಇನ್ನಷ್ಟು ಬಲಿಯನ್ನ ಪಡೆಯುವುದರಲ್ಲಿ ಯಾವುದೇ ಸಂಶಯವಿಲ್ಲ. ನಮ್ಮ ಕುಡ್ಲ ನ್ಯೂಸ್ 24x7 ಪುತ್ತೂರು.